ನಮ್ಮ ಭಾರತೀಯ ಸಮಾಜ ಏನಿದೆ ಅಥವಾ ನಮ್ಮ ಅರ್ವಾಚೀನ ಪರಂಪರೆ ಏನಿದೆ, ಈ ಪರಂಪರೆಯಲ್ಲಿ ಅಸ್ಪೃಶ್ಯತೆ ಇರ್ಬೋದು, ಈ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಇರಲಿಲ್ಲ. ಇದು ನಮಗೆಲ್ಲರಿಗೂ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಬಂದಿದ್ದು ನಮಗೆ ಆನಂತರ ಯಾವುದೋ ಒಂದು ಕಾಲಘಟ್ಟದಲ್ಲಿ ನಮಗೆ ಅದು ನಮ್ಮ ಸಮಾಜಕ್ಕೆ ಶಾಪದಂತೆ ಅಂಟ್ಕೊಂತು, ಹಾಗೆ ಬಂದದ್ದು ಅದರ ಪರಿಣಾಮ ಮಾತ್ರ ಬಹಳ ಭೀಕರ ಆಯಿತು ಅನ್ನುವಂಥದ್ದು ನಮ್ಗೆ ಇವತ್ತೆಲ್ಲರಿಗೂ ಗೊತ್ತಿರುವಂಥ ಸತ್ಯ. ಹಾಗೆ ನಮ್ಮ ಸಮಾಜದಲ್ಲಿ ಅದು ಇರಲಿಲ್ಲ ಅನ್ನೋದಕ್ಕೋಸ್ಕರ ಅನೇಕ ಉದಾಹರಣೆಗಳಿರ್ಬೋದು, ಅದು ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಪುರಾಣದ ಕಥೆಗಳಿರ್ಬೋದು, ಅದರಿಂದ ವೇದ್ಯ ಆಗುತ್ತೆ. ಏನು ಅಂತ ಹೇಳಿದರೆ, ರಾಮಾಯಣ ಬರೆದಂಥ ವಾಲ್ಮೀಕಿ ಇರ್ಬೋದು, ಮಹಾಭಾರತವನ್ನು ಬರೆದಂಥ ವೇದವ್ಯಾಸರು ಇರ್ಬೋದು, ಇವರು ಯಾರೂ ಕೂಡ ಮೇಲ್ಜಾತಿಯಲ್ಲಿ ಹುಟ್ಟಿದವರಲ್ಲ. ಕೆಳಜಾತಿಯಲ್ಲಿ ಹುಟ್ಟಿ ಆಮೇಲೆ ಅದರ ತನ್ನ ಜ್ಞಾನದ ಮೂಲಕನೇ ಅವರು ಗುರು ಅಂತೇಳಿ ಅನಿಸ್ಕೊಳ್ತಾರೆ. ಇನ್ನು ಜಾಬಾಲ ಸತ್ಯಕಾಮ ಅಂತಿದ್ದ, ಅವನ ಕತೆ ನಾವು ಕೇಳಿರ್ಬೋದು. ತಾಯಿ ಯಾರಂತೆ ಹೇಳಿ ಗೊತ್ತಿಲ್ಲದ ಬಾಲಕ ಸತ್ಯದ ಮೂಲಕ, ತಾನು ಸತ್ಯವನ್ನು ಹೇಳುವುದರ ಮೂಲಕ ಮಹಾಗುರು ಆಗ್ತಾರೆ, ಅವನಿಗೆ ಗುರುಗಳು ವಿದ್ಯೆಯನ್ನು ಕೊಡ್ತಾರೆ. ಹೀಗೆ ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಇದು ಯಾವುದರ ಕುರುಹೇ ಇರಲಿಲ್ಲ ಅನ್ನುವಂಥದ್ದು. ಇನ್ನು ಯಾವಾಗ ಅಸ್ಪೃಶ್ಯತೆ ನಮ್ಮ ಸಮಾಜ ಕಂಡುಕೊಳ್ತೋ ಆ ಸಮಯದಲ್ಲೇ ಇದರ ನಿವಾರಣೆಗೋಸ್ಕರ ಆ ಸಮಯದಲ್ಲೇ ಪ್ರಯತ್ನಗಳು ಶುರುವಾಯಿತು ಅನ್ನೋದು ಕೂಡ ಸತ್ಯ. ಇದು ಆಚಾರ್ಯ ತ್ರಯರಿಂದ ಹಿಡಿದು ಶಂಕರರಿರ್ಬೋದು, ಮಧ್ವರಿರ್ಬೋದು, ರಾಮಾನುಜರಿರ್ಬೋದು, ಅದರ ನಂತರ ಬಂದಂತಹ ಸಂತರುಗಳಿರ್ಬೋದು, ದಾಸರುಗಳಿರ್ಬೋದು, ವಚನ ಸಾಹಿತ್ಯದವರು ಇರ್ಬೋದು, ಹೀಗೆ ಎಲ್ಲರೂ ಕೂಡ ತಮ್ಮ ಕಾಲಘಟ್ಟದಲ್ಲಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಪ್ರಯತ್ನ ಮಾಡಿದ್ದಾರೆ. ಅದು ಸಾಹಿತಿಗಳಿರ್ಬೋದು, ಆನಂತರ ಬಂದಂಥ ಶಿವಾಜಿ. ಶಿವಾಜಿ ಹೇಳಬೇಕಂತ ಹೇಳಿದರೆ ನಾವು ಅವನು ಕೋಟೆ ಕಟ್ಟದ ಅಥವಾ ಮೊಘಲರನ್ನು ಸೋಲಿಸಿದ ಇಷ್ಟು ಕಥೆಗಳನ್ನು ಮಾತ್ರ ಕೇಳ್ತೀವಿ. ಆದರೆ ಶಿವಾಜಿಯ ಹಿಂದವಿ ಸ್ವರಾಜ್ಯ ಏನಿತ್ತು, ಅದು ಸಮರಸತೆಯಿಂದ ಕೂಡಿದಂಥ ಸಾಮ್ರಾಜ್ಯ ಆಗಿತ್ತು. ಇದು ಸ್ವಲ್ಪ ಡೀಟೇಲಾಗಿ ಓದಿದರೆ ಗೊತ್ತಾಗುತ್ತೆ. ಇನ್ನು ಸಾವರ್ಕರ್ ಬಗ್ಗೆ ಇವತ್ತು ಎಷ್ಟೋ ಜನ ಕೆಲವರು ಬುದ್ಧಿಜೀವಿಗಳು ಅನ್ಸ್ಕೊಂಡು ಅವ್ರು ಹೇಳ್ತಾರೆ, ಇನ್ನು ಕೆಲವರು ವಿತಂಡವಾದ ಮಾಡ್ತಾರೆ, ಅವರು ಸ್ವಾತಂತ್ರ್ಯ ಹೋರಾಟ ಮಾಡಿರಲಿಲ್ಲ ಅಥವಾ ಬ್ರಿಟಿಷರಿಗೇನು ಕ್ಷಮಾಪಣೆಯನ್ನು ಕೊಟ್ಟರು ಅಂತೇಳಿ. ಆದರೆ ನಿಜವಾದ ಸಾವರ್ಕರ್ ಜೀವನವನ್ನು ನೀವು ಯಾವುದೇ ಉದ್ದೇಶ ಇಟ್ಕೊಳ್ಳದೆ ಅಥವಾ ಪೂರ್ವಾಗ್ರಹ ಇಟ್ಕೊಳ್ಳದೆ ನೀವೇನಾದರೂ ಸಾವರ್ಕರ್ ಜೀವನವನ್ನು ಓದಿದರೆ, ಅವರು ಸ್ವಾತಂತ್ರ್ಯ ಹೋರಾಟದ್ದು ಒಂದು ಅಧ್ಯಾಯ, ಆನಂತರ ಗೃಹ ಬಂಧನಕ್ಕೆ ಬಂದ ಮೇಲೆ ಕೆಲಸ ಮಾಡಿದ್ದೆ ಇನ್ನೊಂದು ಅಧ್ಯಾಯ, ಅದೇ ಸಾಮರಸ್ಯಕ್ಕೋಸ್ಕರ ಮಾಡಿದಂಥ ಪ್ರಯತ್ನ. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಈ ಅಸ್ಪೃಶ್ಯತೆ ಜಾತಿ ಪದ್ಧತಿ ಅನ್ನುವಂಥದ್ದು ಕೆಳವರ್ಗದವರ ಪ್ರಾಬ್ಲಮ್ ಅಲ್ಲ. ಪತಿತ ಪಾವನ ಮಂದಿರ ಇರ್ಬೋದು, ಹೋಟೆಲ್ಗಳನ್ನು ಮಾಡಿ ಅಲ್ಲಿ ಎಲ್ಲರಿಗೂ ಪ್ರವೇಶವನ್ನು ಕೊಡಿಸುವಂಥದ್ದು ಇರ್ಬೋದು, ಎಲ್ಲ ಸಹಭೋಜನ ಇರ್ಬೋದು, ಇದೆಲ್ಲ ಪ್ರಯತ್ನವನ್ನು ಅವರು ಸ್ಪೃಶ್ಯೋದ್ಧಾರ ಅಂತೇಳಿಯೇ ಕರೀತಾರೆ. ಹೀಗೆ ಸಾವರ್ಕರ್ ಪ್ರಯತ್ನ ಇರ್ಬೋದು, ವಿವೇಕಾನಂದರು ಇರ್ಬೋದು, ಇದು ನಾರಾಯಣ ಗುರುಗಳು. ನಾರಾಯಣ ಗುರುಗಳು ಸಂಘರ್ಷದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳದೆ ಮೇಲ್ವರ್ಗ ಮತ್ತು ಕೆಳವರ್ಗ ಎರಡರಲ್ಲೂ ಕೂಡ ಬದಲಾವಣೆ ಮಾಡಬೇಕು, ಅವ್ರ ಜೊತೆ ಮಾತುಕತೆ ಮಾಡ್ತಾರೆ. ಕೆಳವರ್ಗದವರು ಮುಖ್ಯವಾಗಿ ಏನು ಕೆಳವರ್ಗ ಅಂತ ಅನಿಸ್ಕೊಂಡಿರ್ತಾರೆ, ಅವ್ರ ಮಧ್ಯ ಬದಲಾವಣೆಯನ್ನು ತರಬೇಕು, ಅವ್ರ ಮಧ್ಯನೂ ಜಾತಿ ಪದ್ಧತಿ ಇದೆ ಅದನ್ನು ತರಬೇಕು ಅನ್ನೋದಕ್ಕೋಸ್ಕರ ಅವ್ರ ಮಧ್ಯ ಅವ್ರ ಮನೆಗಳಲ್ಲಿ ಉಂಡು ಅವ್ರ ಮನೆಗಳಲ್ಲಿ ಉಳ್ಕೊಂಡು ಸ್ವತಃ ತಾವೇ ಮೇಲ್ಪಂಕ್ತಿ ಹಾಕಿ ಕೆಲಸ ಮಾಡ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಯತ್ನ ತುಂಬ ಇದೆ. ಸಂಘದ ಸ್ಥಾಪಕರು ಹೆಡ್ಗೆವಾರ್ ಅವರು, ಅವ್ರ ಮನೆಯಂತೂ ಪೌರೋಹಿತ್ಯ ಮಾಡುವಂಥ ಮನೆಯಾಗಿದ್ದರೂ ಕೂಡ ಅವರು ವಾಸಿಸುವಂಥ ಕೊಠಡಿ ಎಲ್ಲರೂ ಬಂದು ಹೋಗ್ತಿದ್ದಾರೆ, ಬಂದು ಹೋಗಿರುವಂತಹ ವ್ಯವಸ್ಥೆ ಇತ್ತು ಅಂತೇಳಿ ಅನೇಕರು ಅದನ್ನು ದಾಖಲಿಸಿದ್ದಾರೆ. ಇನ್ನು ಗುರೂಜಿಯವರ ಪ್ರಯತ್ನ ಎಲ್ಲರಿಗೂ ಗೊತ್ತೇ ಇದೆ. 1969ರಲ್ಲಿ ನಡೆದಂಥ ಉಡುಪಿಯಲ್ಲಿ ನಡೆದಂಥ ಸಂತ ಸಮ್ಮೇಳನ, ಹಿಂದವ ಸೋದರ ಸರ್ವ, ಯಾವ ಹಿಂದೂ ಕೂಡ ಅಸ್ಪೃಶ್ಯನಲ್ಲ ಅನ್ನುವಂಥದ್ದು ಅವರು ಧರ್ಮಾಚಾರ್ಯರ ಮೂಲಕ ಒಂದು ಸಮಾಜಕ್ಕೆ ಹೇಳಿಸ್ತಾರೆ. ಇನ್ನು ಸಂಘ ಬೇರೆ ಬೇರೆ ಥರದ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಸಮಾಜದ ಮಧ್ಯೆ. ಈ ಸುಮಾರು 100,000ಕ್ಕೂ ಹೆಚ್ಚು ಸೇವಾ ಚಟುವಟಿಕೆಗಳಿರುವಂಥದ್ದು ಅಂಕಿಅಂಶ. ಅದರಲ್ಲಿ 25,000ಕ್ಕೂ ಹೆಚ್ಚು ಸೇವಾ ಚಟುವಟಿಕೆಗಳು ಏನು ಉಪೇಕ್ಷಿತ ಬಂಧುಗಳಂತ ನಾವೇನು ಕರಿತೀವಿ ಅವ್ರ ಮಧ್ಯೆ ನಡೀತಾ ಇದೆ. ಇದೆಲ್ಲ ಅಂಶಗಳು. ಉಡುಪಿಯಲ್ಲಿ ನಾರಾಯಣ್ ಶೆಣೈ ಅಂತಿದ್ದಾರೆ, ಅವರು ನನಗೆ ಅವರು ಶಿವಾಜಿಯ ಬಗ್ಗೆ ಅವರು ಬರೆದಿರುವಂಥ ಅನೇಕ ವಿಚಾರಗಳನ್ನು ನನಗೆ ಕಳಿಸ್ಕೊಟ್ರು. ಇನ್ನು ಉಡುಪಿಯಲ್ಲಿ ನಮ್ಮ ಸಂಘದ ಹಿರಿಯ ಪ್ರಚಾರಕರಾದಂಥ ದಾಮ ರವೀಂದ್ರ ಅವರಿದ್ದಾರೆ. ಮಂಗಳೂರಲ್ಲಿ ಒಂದು ಸಂಘಟನೆ ಅವರು ನಮಗೆ ನೀವು ಸತ್ಯಾಗ್ರಹ ಕೂತ್ಕೊಳ್ತಾರೆ, ಅವ್ರ ಉದ್ದೇಶ ಏನಿತ್ತು ಅಂತ ಕೇಳಿದರೆ ಮೇಲ್ವರ್ಗದವರು ಬಂದು ನಾವು ಕೊಟ್ಟ ನೀರನ್ನು ಕುಡಿಬೇಕು ಅನ್ನುವಂಥದ್ದು. ಆದರೆ ಆವಾಗಿನ ಕಾರ್ಯವರಾದಂಥ ಮಾಧವ್ ಭಂಡಾರಿ ಅವರು ಒಂದು ಯೋಚನೆ ಮಾಡಿ ಎಲ್ಲ ಕಾರ್ಯಕರ್ತರನ್ನು ಮಾತಾಡಿಸಿ ಅವರು ಅಲ್ಲಿ ಹೋಗಿ ನೀರನ್ನು ಕುಡಿದು ಅವ್ರ ಮನೆಗೆ ಊಟಕ್ಕೆ ತಮ್ಮ ಮನೆಗೆ ಆಹ್ವಾನಿಸ್ತಾರೆ. ಇನ್ನು ಆಶ್ಚರ್ಯಪಡುವಂಥ ಸರದಿ ಅವ್ರದ್ದಾಗಿತ್ತು, ಯಾರು ಉಪವಾಸ ಮಾಡ್ತಿದ್ರು ಅವ್ರದ್ದಾಗಿತ್ತು. ಈ ಥರದ ಕೊನೆಗೆ ನೋಡಿದರೆ 150 ಜನ ಹೋಗಿ ಅವ್ರನ್ನ ಕರೆದಿದ್ದಾರೆ. ಆ 150 ಜನರು ಕೂಡ ಸಂಘದ ಕಾರ್ಯಕರ್ತರು, ಅಂದರೆ ಸಂಘದ ಕಾರ್ಯಕರ್ತರು ಬಿಟ್ಟು ಬೇರೆ ಯಾರು ಕೂಡ ಅವರನ್ನು ಹೋಗಿ ಕರೀಲಿಲ್ಲ. ಈ ಥರದ ಅನೇಕ ಪ್ರಯತ್ನಗಳು ಸಂಘದ ಕಡೆಯಿಂದ ನಡೆದಿದೆ. News 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.